ಜೈ ಜಿನೇಂದ್ರ. ಮುನಿಶ್ರೀ ತರುಣ್ ಸಾಗರರ ಕಹಿ ಮಾತ್ರೆಗಳ ಮುಂದುವರಿಯುವಿಕೆ. ಶೀರ್ಷಿಕೆ ಅಖಂಡ. ಒಮ್ಮೆ ಮುನಿಶ್ರೀ ತರುಣ್ ಸಾಗರರು ಅವರೊಂದು ಕಾರ್ಯಕ್ರಮದಲ್ಲಿ ಜನರೆಲ್ಲ ಒಟ್ಟು ಸೇರಿದ್ದಾಗ ಈ ರೀತಿಯಾಗಿ ಜನಗಳಲ್ಲಿ ಪ್ರಶ್ನೆ ಕೇಳ್ತಾರೆ. ಅವ್ರ ಹತ್ರ ಒಂದು 5 ರೂಪಾಯಿ ನೋಟ್ ಇರ್ತದೆ, ಅದನ್ನ ಎತ್ತಿ ಕೇಳ್ತಾರೆ, ಈ 5 ರೂಪಾಯಿ ನೋಟ್ ಯಾರಿಗೆ ಬೇಕು ಅಂತ. ಆಗ ಬಹಳಷ್ಟು ಜನ ಕೈ ಎತ್ತಾರಂತೆ, ನಮ್ಗೆ ಬೇಕು ಅಂತ. ಅದೇ ನೋಟನ ಮುದ್ದೆ ಮಾಡಿ ಆಮೇಲೆ ಕೇಳ್ತಾರಂತೆ, ಈಗ ಈ ನೋಟ್ ಯಾರಿಗ್ ಬೇಕು ಅಂತ. ಅವಾಗ್ಲೂ ಬಹಳಷ್ಟು ಕೈಗಳ ಮೇಲೆ ಬರ್ತದೆ. ನಂತರ ಅದೇ ನೋಟನ್ನ ನೀರಿಗೆ ಮುಳುಗಿಸಿ ತೆಗೆದು ಕೇಳ್ತಾರಂತೆ, ಈಗ ಈ ನೋಟ್ ಯಾರಿಗೆ ಬೇಕು ಅಂತ. ಅವಾಗ್ಲೂ ಬಹಳಷ್ಟು ಜನ ನಂಗೆ ಬೇಕು ಅಂತ ಕೈ ಎತ್ತಾರೆ. ಕೊನೆಗೆ ಅದೇ ನೋಟನ್ನ 4 ಚೂರು ಮಾಡಿ ಕೇಳ್ತಾರಂತೆ, ಈಗ ಈ ನೋಟ್ ಯಾರಿಗ್ ಬೇಕು ಅಂತ. ಆಗ ಒಂದು ಕೈಗಳ ಸಹ ಮೇಲೆ ಬರೋದಿಲ್ಲ. ಇದೊಂದು ನಮ್ಗೆ ಉಪಯೋಗಿ ಪಾಠ ಆಗಿದೆ. ಯಾವುದು ಅಖಂಡವೋ ಅದಕ್ಕೆ ಬೆಲೆ ಜಾಸ್ತಿ, ಯಾವುದು ಖಂಡಿತವಾಗುವುದು ಅಂದ್ರೆ ಯಾವುದು ಚೂರು ಚೂರಾಗುವುದು ಅದನ್ನು ಕೇಳುವವರೇ ಇಲ್ಲ. ಅದೇ ರೀತಿ ಜೈನ ಧರ್ಮದಲ್ಲೂ ಕೂಡ ಶ್ವೇತಾಂಬರ, ದಿಗಂಬರ, ತೇರಾಪಂಥಿ, ಸ್ಥಾನಕವಾಸಿ ಈ ರೀತಿಯಾದಂತಹ ಶಬ್ದಗಳನ್ನ ನಾವು ಮರೆತು ಕೇವಲ ಜೈನರಾಗಿ ಬಾಳಬೇಕು ಅಂತ ಮುನಿಶ್ರೀಗಳು ಹೇಳ್ತಾರೆ. ಅದೇ ರೀತಿ ನಾವು ಕೂಡ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಮಾತಿನಂತೆ ಎಲ್ಲರೂ ಒಟ್ಟಾಗಿ ಬಾಳೋಣ. ವಂದನೆಗಳು.